ಬೆಂಗಳೂರು ಮಹಾನಗರ 2900 ರಿಂದ 3000 ಅಡಿ ಎತ್ತರದಲ್ಲಿ ಇರತಕ್ಕಂತ ಒಂದು ಪ್ರದೇಶ. ಈ ಭೂಪ್ರದೇಶ ಒಂದು ವಿಶಿಷ್ಟವಾದಂತ ಒಂದು ಲ್ಯಾಂಡ್ಸ್ಕೇಪ್ ಲ್ಯಾಂಡ್ ಫಾರ್ಮ್ ಆಗಿರತಕ್ಕಂತ ಒಂದು ಭೌಗೋಳಿಕವಾಗಿ ಬಹಳ ಸ್ಪಷ್ಟವಾದಂತ ಹಳ್ಳಗಳು ಕೊಳ್ಳಗಳು ಮತ್ತು ಮಳೆ ಬಿದ್ದ ನೀರು ಒಂದು ನಿರ್ದಿಷ್ಟವಾದಂತ ರೂಪದಲ್ಲಿ ಅರಿತಕ್ಕಂತ ಒಂದು ಸ್ಥಳ. ಬೆಂಗಳೂರು ಮಹಾನಗರ ಒಂದು ವಿಶಿಷ್ಟವಾದಂತ ಭೂಪ್ರದೇಶ. ಇಡೀ ಭಾರತ ದೇಶ ಅಥವಾ ಇಡೀ ಪ್ರಪಂಚದಲ್ಲಿನೇ ಇಂಥ ಒಂದು ವಾಯುಗುಣ ಭೂಪ್ರದೇಶ ಮತ್ತು ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥ ಅಥವಾ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಟೆಂಪರೇಚರ್ ಅಂತ ನಾವೇನು ಹೇಳ್ತೀವಿ, ನಾರ್ಮಲ್ ಟೆಂಪರೇಚರ್ ಮತ್ತು ನಾರ್ಮಲ್ ರೈನ್ಫಾಲ್, ನಾರ್ಮಲ್ ಹ್ಯುಮಿಡಿಟಿ, ಕಂಫರ್ಟ್ ಅಂದರೆ ನಾವೇನು ಡಿಫೈನ್ ಮಾಡ್ತೀವೋ ಅಂದರೆ ನಮಗೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಕಂಫರ್ಟ್ ಅದು ಎಲ್ಲನೂ ಇರತಕ್ಕಂಥ ಒಂದು ಪ್ರದೇಶ. ಇಂಥ ಒಂದು ಪ್ರದೇಶದಲ್ಲಿ ಮಳೆ ನೀರು ಬಿದ್ದಿದ್ದು ಸರಾಗವಾಗಿ ಹರಿಯುತ್ತೆ ಮತ್ತು ನಿರ್ದಿಷ್ಟವಾದಂಥ ದಿಕ್ಕಲ್ಲಿ ಹರಿಯುತ್ತೆ. ಬಿದ್ದ ನೀರು ಎಲ್ಲೂ ನಿಲ್ಲೋದಕ್ಕೆ ಅವಕಾಶ ಇಲ್ಲ. ಎಲ್ಲೇ ಒಂದಷ್ಟು ನೀರು ಬಿದ್ದರೂ ಸರಾಗವಾಗಿ ಒಂದು ನಿರ್ದಿಷ್ಟ ಕೊಳಕ್ಕೆ ಹೋಗಿ ಅದರ ವ್ಯಾಲಿಗೆ ಹೋಗಿ ಹರ್ಕೊಂಡು ಹೋಗ್ತಕ್ಕಂಥ ಒಂದು ಸೌಲಭ್ಯ ನಿಸರ್ಗ ಅಥವಾ ಭೂಮಾತೆ ಈ ಬೆಂಗಳೂರು ನಗರಕ್ಕೆ ಲಭ್ಯವಿರತಕ್ಕಂಥ ಒಂದು ನ್ಯಾಚುರಲ್ ಡ್ರೈನೇಜ್ ಎಕೋಸಿಸ್ಟಮ್ ಅಂತ ಹೇಳ್ಬೋದು. ಸ್ವಾಭಾವಿಕವಾಗಿಯೇ ಎಕ್ಸಲೆಂಟ್ ಡ್ರೈನೇಜ್ ಸಿಸ್ಟಮ್, ನಾವೇನು ಮಾಡಬೇಕಾಗಿದ್ದಿಲ್ಲ, ಸುಮ್ಮನೆ ಅದರ ಪಡಗಳು ಬಿಟ್ಟರೆ ಸಾಕು, ಅದು ಸ್ಪಷ್ಟವಾಗಿ ಯಾವ ದಿಕ್ಕಿಗೆ ಹೋಗಬೇಕು ಆ ದಿಕ್ಕಿಗೆ ಹರ್ಕೊಂಡು ಹೋಗುತ್ತೆ. ಇದನ್ನ ನಮ್ಮ ಹಿರಿಯರು ಆಗಿನ ಕಾಲದಲ್ಲೆಲ್ಲ ಗುರುತಿಸಿ ಒಂದು ಇಂಟರ್ ಕನೆಕ್ಟಿಂಗ್ ಒಂದಕ್ಕೊಂದಕ್ಕೆ ಜೋಡಣೆ ಮಾಡಿ ಆ ನೀರನ್ನು ಸರಿಯಾದ ದಿಕ್ಕಿಗೆ ಅದನ್ನು ಪೋಣಿಸ್ಕೊಂಡು ಜೋಡಿಸ್ಕೊಂಡು ಕೆರೆಗಳನ್ನು ಕುಂಟೆಗಳನ್ನು ಕಟ್ಕೊಂಡು ಬಂದಿದ್ರು. ಒಂದು ಗ್ರಾಮದಲ್ಲಿ ಒಂದು ಕುಂಟೆ, ಒಂದು ಎರಡು ಮೂರು ಕುಂಟೆ ಗ್ರಾಮ ಆದರೆ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಅಂದರೆ ಸ್ವಭಾವ ಅದು ಕಾಡು ಪ್ರದೇಶ ಇರ್ಬೋದು, ಗೋಮಾಳ ಇರ್ಬೋದು ಅಥವಾ ಅರಣ್ಯ ಇರ್ಬೋದು, ಇಂಥ ಸ್ಥಳಗಳಲ್ಲಿ ಕೂಡ ಬಹಳ ಜಾಣತನದಿಂದ ಗೋಕಟ್ಟೆಗಳನ್ನು ಕಟ್ಟಿಸಿದರು. ಆ ಗೋಕಟ್ಟೆಗಳನ್ನು ಕಟ್ಟಿಸ್ಕೊಂಡು ಅಲ್ಲಲ್ಲಿ ಕಲ್ಯಾಣಿಗಳನ್ನು ನಿರ್ಮಾಣ ಮಾಡಿದರು ಬೆಂಗಳೂರು ಸುತ್ತಮುತ್ತ ಕೂಡ. ಈಗ ಆನೇಕಲ್ ತಾಲೂಕು ಒಂದು ನೋಡಿದ್ರೆ ಆನೇಕಲ್ ಪಟ್ಟಣದಲ್ಲಿ ದೊಡ್ಡ ಒಂದು ಕಲ್ಯಾಣಿ ಕಟ್ಟಿದ್ದಾರೆ. ಎರಡು ವರ್ಷ ಮಳೆ ಇಲ್ದಿದ್ರೂ ಕೂಡ ಆ ಕಲ್ಯಾಣಿಯಲ್ಲಿ ಕುಡಿಯೋದಕ್ಕೆ ಬೇಕಾಗತಕ್ಕಂಥ ನೀರನ್ನು ಸಂಗ್ರಹ ಮಾಡತಕ್ಕಂಥ ಒಂದು ಕಲ್ಯಾಣಿ, ಅದರ ಪಕ್ಕದಲ್ಲೇ ಒಂದು ಕೆರೆ, ಅದಕ್ಕೆ ಮೇಲೆ ಇನ್ನೊಂದು ಕೆರೆ. ಹಾಗೆ ಬೆಂಗಳೂರು ನಗರಕ್ಕೆ ಬಂದಾಗ ಕೂಡ ಒಂದೊಂದು ಕೆರೆಗೂ ಕೂಡ ಕಟ್ಟಿದ್ರು. ಅದರ ಜೊತೆಯಲ್ಲಿ ಆ ಕೆರೆಗೆ ಬರತಕ್ಕಂಥ ನೀರಿನ ಒಂದು ಯಾವ ಕಡೆಯಿಂದ ಅದು ಹರಿಯಿತೋ ಅವಾಗೆಲ್ಲರೂ ರಾಜಕಾಲುವೆಗಳು ಅಂದರೆ ರಾಜ ಅಂದರೆ ಏನು ಮುಟ್ಟತಕ್ಕಂಥದ್ದಲ್ಲ, ಅದನ್ನು ರಾಜನ ಹತ್ರಕ್ಕೂ ಕೂಡ ಹೋಗಬಾರದು ಅಂತ ಪ್ರಾಹಿಬಿಟೆಡ್ ಏರಿಯಾ ಅಂತ ರಾಜಕಾಲುವೆ ಅಂತ ಹೆಸರಿಗೆ ಯಾಕೆ ಕೊಟ್ಟಿದ್ರು ಅಂದರೆ ಅಲ್ಲಿ ಯಾರೂ ಮನಸ್ಸಿಗೆ ಬಂದಂಗೆಲ್ಲ ಹೋಗಿ ಏನೋ ಮಾಡೋದಲ್ಲ, ಅಂದರೆ ಒಂದು ಕೆರೆಗೆ ಅಥವಾ ಒಂದು ಕುಂಟೆಗೆ ಬೇಕಾಗಿರತಕ್ಕಂಥ ನೀರು ಹರಿವಿನ ದಿಕ್ಕನ್ನು ನೋಡಿ ಆ ದಿಕ್ಕನ್ನು ಸಂರಕ್ಷಣೆ ಮಾಡಿ ನೀರು ಹರಿತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿದರು. ಈ ನೀರು ಹರ್ಕೊಂಡು ಬಂದು
ಕೆರೆಗಳ ಕುಂಟೆಗಳಲ್ಲಿ ಶುದ್ಧಿಯಾಗಿ, ಕುಂಟೆ ಅಂದರೆ ಬರೀ ಅದು ನಿರ್ಜೀವವಾದಂಥ ಒಂದು ಸ್ಥಳ ಅಲ್ಲ, ಅಲ್ಲಿ ಮೀನಿರುತ್ತೆ, ಏಡಿಕಾಯಿ ಇರುತ್ತೆ, ಕಪ್ಪೆ ಇರುತ್ತೆ, ಅಲ್ಲಿ ನಮಗೆ ಒರ್ಗುನೆ ಸೊಪ್ಪಿರುತ್ತೆ, ಆಮೇಲೆ ಅಲ್ಲಿ ಬಜೆ ಇರುತ್ತೆ, ಅಲ್ಲಿ ಕಮಲ ಇರುತ್ತೆ, ಅಲ್ಲಿ ಶ್ವೇತ ಕಮಲ ಇರುತ್ತೆ, ನೀಲ ಕಮಲ ಇರುತ್ತೆ, ಕಮಲಗಳೆಲ್ಲ ಬೆಳ್ಕೊಂಡಿರ್ತವೆ. ಹಾಗೆಯೇ ಅಲ್ಲಿ ನಮಗೆ ಒಂದೆಲ್ಗ ಇರುತ್ತೆ, ಬ್ರಾಹ್ಮಿ ಇರುತ್ತೆ. ಹೀಗೆ ಒಂದು 150-200 ಜಾತಿಯ ಒಂದು ಸಸ್ಯಗಳ ಸಂಕುಲ ಆ ಕುಂಟೆಯಲ್ಲಿ ಮತ್ತು ಕೆರೆಗಳಲ್ಲಿ ಇರುತ್ತೆ. ಇವುಗಳ ಪಾತ್ರ ಏನಪ್ಪ ಅಂತಂದರೆ ಆ ನೀರನ್ನ ಶುದ್ಧಿ ಮಾಡ್ತಕ್ಕಂಥದ್ದು. ಆ ನೀರಲ್ಲಿ ಬರ್ತಕ್ಕಂಥ ಒಂದು ಯಾವುದೇ ಒಂದು ವಿಷ ಪದಾರ್ಥನ ತಾವು ಸಂಗ್ರಹ ಮಾಡಿಕೊಡುತ್ತೆ. ಈಗ ಕಮಲ, ಆ ಕಮಲನ ನಾವು ಲಕ್ಷ್ಮೀ ನೀರು, ನೀರಿನ ಜೊತೆಯಲ್ಲಿ ಕಮಲ, ಕಮಲದ ಜೊತೆಯಲ್ಲಿ ಲಕ್ಷ್ಮಿ, ಅದ್ರ ಪಕ್ಕದಲ್ಲಿ ಒಂದು ಆನೆ ಅಂದರೆ ಅದು ಮೋಡ. ಮೋಡ, ನೀರು, ಲಕ್ಷ್ಮಿ, ಕಮಲ ಅಂದರೆ ನಮ್ಮ ಹಿರಿಯರು ಲಕ್ಷ್ಮಿ ಅಂದರೆ ಕರೆನ್ಸಿ ನೋಟ್ ಅಲ್ಲ, ಅಥವಾ ಡಾಲರೂ ಅಲ್ಲ, ಅಥವಾ ಚಿನ್ನನೂ ಅಲ್ಲ. ಲಕ್ಷ್ಮಿ ಅಂದರೆ ನೀರು, ನೀರು ಅಂದರೆ ಶುದ್ಧವಾಗಿರಬೇಕಾಗಿದ್ರೆ ಅದಕ್ಕೊಂದು ಕಮಲ, ಅದರಲ್ಲೊಂದು ಬಜೆ, ಅದರಲ್ಲಿ ಒಂದು ಒಂದಲ್ಗ, ಅದರಲ್ಲೊಂದು ಬ್ರಾಹ್ಮಿ, ಅದರಲ್ಲೊಂದು ಮೀನು, ಇದೆಲ್ಲವೂ ಕೂಡ ಸಂಪತ್ತು. ಇದನ್ನು ಭಾಳ ಮುನ್ನೆಚ್ಚರಿಕೆ ವಹಿಸಿ ಗುರುತಿಸಿ ರಾಜಕಾಲವೇ ಅದಕ್ಕೆ ಭಾಳ ಹರಿವಿಡಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು, ಅದಕ್ಕೆ ಗುಡ್ಡುತ್ತೆ ಅಲ್ಲಿ ಮೇಲೆ ಇರತಕ್ಕಂಥ ಗೋಕಟ್ಟೆ ಕಲ್ಯಾಣಿ, ಅಲ್ಲಿ ನೀರು ಬಿದ್ದಿದ್ದು ಅಲ್ಲಿನೇ ಹಿಂಗಿ ಅದು ಹರ್ಕೊಂಡು ಅದು ಕೆರೆಗೆ ಬಂದು ಕುಂಟೆಗೆ ಬಂದು ಅಲ್ಲಿ ಶುದ್ಧಿಯಾಗಿ, ಹೀಗೆ ಒಂದು ಆ ಜೈವಿಕ ಕೊಂಡಿಗಳನ್ನು ಭಾಳ ಚೆನ್ನಾಗಿ ಪೋಣಿಸಿದ್ರು, ರಕ್ಷಣೆ ಮಾಡಿಕೊಳ್ತಿದ್ರು. ಯಾರು ಅದನ್ನು ಅತಿಕ್ರಮಣ ಮಾಡೋದಾಗಲಿ, ಮಾಲಿನ್ಯ ಮಾಡೋದಾಗಲಿ, ಬೇಕಾಬಿಟ್ಟು ಅದಕ್ಕೆ ತಗೊಂಡೋಗಿ ಕಸ ತುಂಬೋದಾಗಲಿ, ಆಗಿನ ಕಾಲದಲ್ಲಿ ಭಾಳ ವಿದ್ಯಾವಂತರು ಇರಲಿಲ್ಲ ಬೆಂಗಳೂರಿನಲ್ಲಿ, ಅವಾಗೆಲ್ಲ ಎಲ್ಲ ಜಮೀನು ಗಿಮೀನು ಮಾಡ್ಕೊಳ್ಳೋರು, ಕುರಿ ಇಂಥದ್ದೆಲ್ಲ ಬೇಯಿಸ್ಕೊಂಡಿರ್ತಕ್ಕಂಥ ಜನ ಅವಿದ್ಯಾವಂತರಾದರೂ ಕೂಡ ಇದನ್ನು ರಕ್ಷಣೆ ಮಾಡಬೇಕು ಅನ್ನೋ ಪ್ರಜ್ಞೆ ಇತ್ತು. ಸರ್ಕಾರ ಮತ್ತು ಸರ್ಕಾರದ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕನ್ನು ನಾವು ಚಲಾಯಿಸ್ತಿದ್ರೆ ಹಿಂಗಾಗತ್ತೆ. ಅಲ್ಲಿರ್ತಕ್ಕಂಥ ಕಾರ್ಪೊರೇಟರ್ ಇರ್ಬೋದು ಮತ್ತು ಅಸೆಂಬ್ಲಿ ಮೆಂಬರ್ ಇರ್ಬೋದು, ಪಾರ್ಲಿಮೆಂಟ್ ಮೆಂಬರ್ ಇರ್ಬೋದು, ಇಷ್ಟು ಜನ ಇದ್ದಾಗಲೂ ಕೂಡ ನಾವು ಇಂಥ ಒಂದು ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ಏನಾಗುತ್ತೆ? ನಿಸರ್ಗ ನ್ಯಾಚುರಲ್ ಆಗಿ ಬೀಳ್ತಕ್ಕಂಥ ನೀರನ್ನು 1 ಎಕರೆನಲ್ಲಿ ಲೆಕ್ಕ ಹಾಕ್ಕೊಳ್ಳಿ, ಇಡೀ ಬೆಂಗಳೂರು ಭೂ ಪ್ರದೇಶ 800 ಚಿಲ್ಲರೆ ಸ್ಕ್ವಯರ್ ಕಿಲೋಮೀಟರ್ಸ್, ಅಂದರೆ ಒಂದು ಎಷ್ಟು ಕೋಟಿ ಅಂದರೆ ಕೋಟಿ ಕೋಟಿ ವರ್ತ್ ಸಂಪನ್ಮೂಲ ನಮ್ಮ ಭೂಮಿ ಮೇಲೆ ಬೀಳುತ್ತೆ, ನಿಸರ್ಗ ನಮಗೆ ಕೊಡುತ್ತೆ. ಈ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಈ ಎರಡು ನೀತಿಗಳನ್ನು, ಒಂದು ಪಾಲಿಸಿ, ಒಂದು ನೀತಿ, ವಾಟರ್ ಯೂಸ್ ಪಾಲಿಸಿ, ವಾಟರ್ ಮ್ಯಾನೇಜ್ಮೆಂಟ್ ಪಾಲಿಸಿ, ಲ್ಯಾಂಡ್ ಯೂಸ್ ಪಾಲಿಸಿ, ಲ್ಯಾಂಡ್ ಮ್ಯಾನೇಜ್ಮೆಂಟ್ ಪಾಲಿಸಿ ಸರ್ಕಾರದಲ್ಲಿ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡಿದರೆ ಇಷ್ಟೆಲ್ಲ ನಾವು ಒದ್ದಾಡ್ತೀವಲ್ಲ, ಅಲ್ಲಿಂದ ನೀರು ತರಬೇಕು ಬೆಂಗಳೂರಿಗೆ, ಇಲ್ಲಿಂದ ನೀರು ತರಬೇಕು, ಅಲ್ಲಿ ಡ್ಯಾಮ್ ಕಟ್ಟಬೇಕು, ಇಲ್ಲಿ ಡ್ಯಾಮ್ ಕಟ್ಟಬೇಕು ಅಂತ. ಸೊ ಇವನ್ನೆಲ್ಲ ಒಂದು ಕಡೆಗೆ ಡ್ಯಾಮ್ಗಳು ಕಟ್ಟುವ ಬಗ್ಗೆ ಆಲೋಚನೆ ಮಾಡ್ತೀವಿ ವಿನ, ನಿಸರ್ಗ ಫ್ರೀಯಾಗಿ ನಮಗೆ ಕೊಡ್ತಕ್ಕಂಥ ಒಂದು ನೀರನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥ ಜಾಣ್ಮೆ ನಮಗಿಂದ ಬಂದಿಲ್ಲ ಅಂತಂದರೆ ಒಂದು ಕಡೆಗೆ ಮೂಲಗೋಗ್ತಾ ಇದ್ದೀವಿ ನೀರು ಹುಡ್ಕೊಂಡು, ಇನ್ನೊಂದು ಕಡೆಗೆ ಎಲ್ಲೋ ಡ್ಯಾಮಿಂದನೂ ಅಲ್ಲಿಂದ ತರ್ತೀವಿ, ನೇತ್ರಾವತಿಯಿಂದ ತರ್ತೀವಿ, ಲಿಂಗನಮುಖಿಯಿಂದ ತರ್ತೀವಿ, ಈ ಕಡೆ ಕಾವೇರಿಯಿಂದ ತರ್ತೀವಿ ಅಂತ ಒಂದು ಕಡೆಗೆ ಹೇಳ್ತೀವಿ. ನಮ್ಮ ಕೈಗೆ ಸಿಕ್ಕಿರ್ತಕ್ಕಂಥ ಒಂದು ಅದ್ಭುತವಾದಂಥ ದೇವರು ಕೊಡ್ತಕ್ಕಂಥ ನೀರನ್ನು ಬಳಸ್ಕೊಳ್ತಕ್ಕಂಥ ಒಂದು ಚಾಣ್ಯ ನಮಗಿಂದ ಯಾವಾಗ ಬರುತ್ತೋ ಗೊತ್ತಿಲ್ಲ. ಎಲೆ ಮಲ್ಲಪ್ಪನ ಕೆರೆ ಒಂದು ಉದಾಹರಣೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆಲೋಚನೆ ಮಾಡಿದ್ರೂ ಕೂಡ ಎಲೆ ಮಲ್ಲಪ್ಪ ಅನ್ನೋರು ಅಂದರೆ ಒಂದು ವೀಳ್ಯದಲ್ಲೇ ಮಾರ್ಕೊಂಡಿದ್ದಕ್ಕಂಥವ್ರು, ಅವ್ರ ಮೊಮ್ಮಗ ಲಿಂಗರಾಜ್ ಅವರು ಅಂತೂ ಇವಾಗೂ ಇದ್ದಾರೆ, ಅವರು ದೊಡ್ಡ ಹೈಡ್ರಾಲಜಿಸ್ಟ್.
ಕೆರೆಗಳ ಅಭಿವೃದ್ಧಿಗೋಸ್ಕರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲೆ ಮಾರ್ಕೊಂಡಿದ್ದ ದುಡ್ಡನ್ನ ಉಳಿಸಿ ಎಲೆ ಮಲಪ್ಪನ ಕೆರೆ ಅಂತ ನಾವು ಓಲ್ಡ್ ಮೈಸೂರು ರೋಡಲ್ಲಿ 650 ಎಕರೆ ಕೆರೆ ಕಟ್ಟಿಸಿದ್ರು. ಯಾಕೆ? ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತ. ಒಬ್ಬ ಎಲೆ ಮಾರ್ಕೊಂಡಿರ್ತಕ್ಕಂಥ ಎಲೆ ಮಲ್ಲಪ್ಪ ಅಂತ ಅವರು, ಅವರ ಮನೆಯಲ್ಲಿ ಎಲ್ಲ ಸ್ತ್ರೀಯರು ಸೇರಿಕೊಂಡು ಅವರ ಒಡವೆಗಳು ಮತ್ತು ಎಲ್ಲಾದರೂ ಕೂಡ ಕೊಟ್ಟುಬಿಟ್ಟು ಇದನ್ನು ಮಾರಿ ಕೆರೆ ಕಟ್ಟಿ ಮುಗಿಸಿ ಅಂತ ಹೇಳ್ಕೊಟ್ರು. ಇದು ಯಾವುದೋ ಒಂದು ವರ್ಲ್ಡ್ ಬ್ಯಾಂಕಿಂದ ಸಾಲ ತೆಗೆದುಕೊಂಡ್ಬಂದು ಕಟ್ಟಿದ ಕೆರೆ ಅಲ್ಲ ಎಲೆ ಮಲ್ಲಪ್ಪನ ಕೆರೆ. ಅಥವಾ ಬೆಂಗಳೂರಲ್ಲಿ ಇದ್ದಂಥ ಎಲ್ಲ ಕೆರೆಗಳು ಕೂಡ ಯಾರು ಸಾಲ ಮಾಡ್ಕೊಂಡು ಕಟ್ಟಿದ್ದಲ್ಲ. ಜನಗಳು ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ನೀರಾಗಲಿ, ಜನಗಳಿಗೆ ಕುಡಿಯೋ ನೀರಾಗಲಿ ಅಂತ. ಇವತ್ತು ಬೆಂಗಳೂರಿನಲ್ಲಿ ಕೋಟಿ 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 ಹಣ ಸಂಪಾದಿಸಿಕೊಂಡಿರೋರು ಒಂದು ಕೆರೆ ಮುಚ್ಚಿ ಹಣ ಗಳಿಸ್ಬೇಕು ಅಂತಿದ್ದಾರೆ ವೀರ, ಕೆರೆ ಕಟ್ಟಿ ಪುಣ್ಯ ಕಟ್ಕೋಬೇಕು ಅನ್ನೋ ಜನ ಇಲ್ಲ. ಇಲ್ಲಿ ಎಲೆ ಮಲ್ಲಪ್ಪನೇನು 500 ವರ್ಷದ ಹಿಂದೆ ಹುಡಿದ್ರು ಅದನ್ನಲ್ಲ, ಕೇವಲ ಒಂದು 60-70 ವರ್ಷಗಳಲ್ಲಿದೆ ಎಷ್ಟು ಬದಲಾವಣೆ ಆಯಿತು ನಮ್ಮ ಸಂಸ್ಕೃತಿ ಸಂಸ್ಕಾರ. ಎಲೆ ಮಲ್ಲಪ್ಪರವರು ವೀಳ್ಯದೆಲೆ ಬರ್ಕೊಂಡಿದ್ದರು, ಬೆಂಗಳೂರಿಗೆ ನೀರು ಬೇಕು ಅಂದ್ಬಿಟ್ಟಿದ್ರೆ ಕೆರೆ ಕಟ್ಟಿಸಿದ್ರು. ಅವ್ರ ಮನೆಯಲ್ಲಿರೋ ಮಹಿಳೆಯರೆಲ್ಲನೂ ಒಡವೆ ತೆಗೆದುಕೊಟ್ಟರು. ಇವತ್ತು ಆ ಕೆರೆಯನ್ನ ವಿಷ ತುಂಬಿದ್ದೀವಿ, ಎಲೆ ಮಲ್ಲಪ್ಪನ ಕೆರೆಗೆ ವಿಷ ತುಂಬಿಸ್ಕೊಂಡಿದ್ದೀವಿ. ಈಗ ನಾವೇನು ಮಾಡ್ತಿದ್ದೀವಿ, ಉದ್ಯಮಗಳು ಅಂದ್ಕೊಂಡು ಅಭಿವೃದ್ಧಿ ಅಂದ್ಕೊಂಡು ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರೀಸು, ಡೈ ಇಂಡಸ್ಟ್ರೀಸು, ಕೆಮಿಕಲ್ ಇಂಡಸ್ಟ್ರೀಸು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸು, ಇವರು ಯಾರ ಮೇಲೆ ಯಾರು ಏನು ಪ್ರಶ್ನೆ ಮಾಡಿದೆ, ಗಾರ್ಬೇಜನ್ನು ತೆಗೆದುಕೊಂಡು ಸೆಗ್ರಿಗೇಟ್ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲದೆ ಎಲ್ಲ ರೀತಿಯಲ್ಲಿ ಕೂಡ ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ಕೆರೆಗಳಲ್ಲಿ ಕೂಡ ವಿಷ ಬೆರೆಸ್ಕೊಂಡು ಅಂತರ್ಜಲಕ್ಕೆ ವಿಷ ಸೇರಿಸ್ಕೊಂಡು ಅದು ಯಾವಾಗ ಸರಿಪಡಿಸಬೇಕು, ಎಷ್ಟಾಗಬೇಕು ಅನ್ನೋ ಒಂದು ಕಲ್ಪನೆ ಕೂಡ ನಮಗಿಲ್ಲ. ಇಷ್ಟೆಲ್ಲ ನಾವು ಸ್ಟುಪಿಡಿಟಿ ಅಂತ ಸ್ಟೀಫನ್ ಹಾಕಿನ್ ಹೇಳಿದಾಗೆ ಗ್ರೀಡ್ ಅಂಡ್ ಸ್ಟುಪಿಡಿಟಿ, ಅತಿ ಆಸೆ, ದುರಾಸೆ ಮತ್ತು ಮೂರ್ಖತನ. ಈಗಲಿಂದ ನಾವು ಏನು ಆಗ್ತಾ ಇದ್ದೀವಿ, ಮುಂದಿನ ಪೀಳಿಗೆಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂತಿದ್ದೀವಿ, ಇದನ್ನು ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥ ದಿನ ಬಂದಿದೆ. ನೋಡೋಣ ಇನ್ನು ಮುಂದೆ ಆದ್ರೂ ಬೆಂಗಳೂರು ಜನ ಮುಂದಾಗ್ತಾರಾ ಇದನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ, ಅಥವಾ ಎಲ್ಲರೂ ಸರ್ಕಾರದ್ದೇ ನಮಗೂ ಏನು ಸಂಬಂಧ ಇಲ್ಲ ಅಂದ್ಕೊಳ್ತೀವ? ಸರ್ಕಾರ ಹೇಳ್ದಂಗೆ ಕೇಳುತ್ತೆ, ಸರ್ಕಾರದ್ದೇ ಬೇರೆ ಅಲ್ಲ, ನಮ್ಮದೇ ಸರ್ಕಾರ, ನಾವೇ ಸರ್ಕಾರ, ನಾವು ಸರ್ಕಾರನ ಈಗ ಮಾಡಬೇಕು ಅಂತ ಸರ್ಕಾರ ಮಾಡೇ ತೀರುತ್ತೆ. ಮಾಡಿಸ್ಕೊಳ್ತಕ್ಕಂಥ ಒಂದು ಜಾಣ್ಮೆ ಆದರೂ ನಮಗೆ ಬೇಡವೇ? ನೀವು ಕೊಡ್ತಕ್ಕಂಥ ಟ್ಯಾಕ್ಸ್ ಹಣನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಒಂದು ಪ್ರಜ್ಞೆ ಆದರೂ ನಮಗೆ ಬೇಡವೇ? ಬೇಕಲ್ಲ. ನೋಡೋಣ, ಎಲ್ಲ ಬೆಂಗಳೂರಿನ ಮಹಾಜನತೆ ನಾಗರಿಕರು ಒಟ್ಟಾಗಿ ಒಂದು ವಾಯ್ಸಲ್ಲಿ ನಮಗಿದು ಬೇಕು ಅಂತ ಕೇಳಿ ಅತಿಕ್ರಮಣ ಬಿಡಿಸಿ ಕೆರೆಗಳನ್ನು ಮತ್ತೆ ಸೃಷ್ಟಿ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗುತ್ತೆ.